ಬ್ರೇಕ್ನ ನಂತರ ತಿರುಗು ಬಾಣಕ್ಕೆ ಮತ್ತೆ ಸ್ವಾಗತ. ಮಹೇಶ್ ಶೆಟ್ರೆ, ಮೊನ್ನೆ ಒಂದು ಘಟನೆ ನಡೆದಿರುವಂಥದ್ದು ನಿಮ್ಮ ಆ ಭಾಗದಲ್ಲಿ, ನೈತಿಕ ಪೊಲೀಸ್ ಗಿರಿ ಯುವಕ ಮತ್ತು ಯುವತಿಗೆ ಹೊಡೆದಿರುವಂಥದ್ದು, ಆ ಘಟನೆಯಲ್ಲಿ ನಿಮ್ಮ ಹುಡುಗರು ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ, ಏನು ಹೇಳ್ತೀರಿ? ನೋಡಿ, ಪ್ರಜಾಪ್ರಭುತ್ವ ವೇದಿಕೆ ಅಡಿಯಲ್ಲಿ ನಾವು ಯಾವುದು ಬ್ಯಾಜ್ ಸದಸ್ಯ ನೋಂದಾವಣೆ ಇಲ್ಲಾದರೆ ಅವರಿಗೆ ಒಂದು ದೊಡ್ಡ ಕ್ಯಾಪು ಏನು ಮಾಡಲಿಲ್ಲ ನಾವು ಇಷ್ಟ ತನಕ. ಯಾಕಂತೇಳಿ ಪ್ರಜಾಪ್ರಭುತ್ವ ವೇದಿಕೆಯ ಹೋರಾಟದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ, ಲಕ್ಷಾಂತರ ಜನರು. ಮೊನ್ನೆ ಉಜಿರೆಯಲ್ಲಿ ನಡೆದಂಥ ಘಟನೆ ಖಂಡನೀಯ, ಅದು ಆಗಲೇಬಾರ್ದು ಸಮಾಜದಲ್ಲಿ. ಯಾಕಂತ ಹೇಳಿದರೆ ಅಲ್ಲಿ ಆಗಿದ್ದಂಥ ಘಟನೆ ಖಂಡನೀಯ, ಅವರು ವರ್ತಿಸಿದಂಥ ಘಟನೆಯೂ ಖಂಡನೀಯವೇ. ಯಾಕಂತ ಹೇಳಿದರೆ ಒಂದು ಶಿಕ್ಷಣ ಇದರಲ್ಲಿ ಬೆಳೆಯುವಂಥ ಉಜಿರೆ ಅದು, ಉಜಿರೆ ಅದು. ಅಲ್ಲಿ ಬೆಳಗ್ಗಿನ ಹೊತ್ತಿಗೆ ಒಂದು 4-5 ಸಾವಿರ ಹುಡುಗಿಯರು ವಿದ್ಯಾರ್ಥಿನಿಯರು ರಸ್ತೆಯಲ್ಲಿ ಆ ಕಡೆ ಈ ಕಡೆ ಹೋಗುವಂಥದ್ದು. ಇವರು ಬೆಳಿಗ್ಗೆ ಎದ್ದು ಬಂದಿದ್ದಾರೆ, 3 ಹೋಟ್ಲಿಗೆ ಹೋಗಿದ್ದಾರೆ, ಅಲ್ಲಿ ಒಬ್ಬನಿಗೆ ಬಾಯಿಗೆ ಒಬ್ಬ ತಿಂಡಿ ತಿನ್ನಿಸೋದು ಈ ರೀತಿಯೆಲ್ಲ ಮಾಡಿದ್ದಾರೆ. ಅಲ್ಲಿ ಕೆಳಗಡೆ ದೇವಸ್ಥಾನದ ಕಡೆಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಏನೋ ಅಲ್ಲಿ ಗುಡ್ಡೆಗಡ್ಡೆಗಳಲ್ಲಿ ಅಲ್ಲಿ ತಿರುಗ್ತಾ ಇದ್ದರು. ಇದನ್ನು ನೋಡಿದಂಥ ಯಾವುದೋ ಹುಡುಗರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಅಸಭ್ಯವಾಗಿ ನಡ್ಕೊಂಡಿದ್ದದನ್ನು ನೋಡಿ ಏನೋ ದಾಳಿ ಮಾಡಿದ್ದಾರೋ ಬಿಟ್ಟಿದ್ದಾರೋ ಏನಾಗಿದೆ ನಮಗೆ ಗೊತ್ತಿಲ್ಲ. ಅಂದ್ರೆ ಅವರು ಅಸಭ್ಯವಾಗಿ ವರ್ತಿಸಿದ್ರು ಅಂತ ಹಿಡ್ಕೊಂಡು ಬಡಿಯೋದು ಸರಿಯಾ ಮಹೇಶ್ ಶೆಟ್ರೆ? ನೋಡಿ, ನಾವು ಹೇಳೋದು ಕೇಳಿ, ಬಡ್ದವ್ರ ಹತ್ರ ಕೇಳಬೇಕಲ್ಲ ಅದನ್ನು. ಇಲ್ಲಿ ನೋಡಿ, ಅವತ್ತು ನಮ್ಮ ರಿಕ್ಷಾದ ಒಬ್ಬ ಹುಡುಗ ತೀರಿ ಹೋಗಿದ್ದ, ತೀರಿ ಒಂದು ಅವತ್ತು ಕಾರ್ಯದ ದಿವಸ, ನಮ್ಮ ಹುಡುಗರು ಪೂರ್ತಿ ಉಜಿರೆಯವರು ಅಲ್ಲಿ ಸೇರ್ಕೊಂಡು ಅವನ ಮನೆಗೆ ಏನೊಂದು ದುಡ್ಡು ಕೊಡ್ಲಿಕ್ಕೆ ಅಂತ ಹೋಗಿದ್ರು. ಇವ್ರು ಹೇಳ್ತಾರೆ ಎಲ್ಲ ಜನ ಸೇರ್ಕೊಂಡು ಅಲ್ಲಿ ಬಂದಿದ್ದಾರೆ ಅಂತೇಳಿ, ಖಂಡಿತ ಅಲ್ಲ. ಎಲ್ಲ ಅಲ್ಲಿಗೆ ಹೋಗಿ ಆ ಹುಡುಗನ ಮನೆಯವರಿಗೆ ಸಾಂತ್ವನ ಹೇಳಿ ದುಡ್ಡು ಕೊಟ್ಟು ಬರಬೇಕಾದ್ರೆ ಉಜಿರೆಯಲ್ಲಿ ಇಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿ ರಸ್ತೆ ಮಧ್ಯದಲ್ಲಿ ನಿಂತಿದ್ದಾರೆ. ಅಂತ ಅಂದ್ರೆ ಅದರಲ್ಲಿ ನಿಮ್ಮ ಹುಡುಗರು ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದಾ ಮಹೇಶ್? 100-100 ಹೇಳ್ತೇನೆ ನಾನು. ನೋಡಿ, ಒಳ್ಳೆಯದು ಮಾಡುವುದು ಯಾರು, ಕೆಟ್ಟದ್ದು ಮಾಡುವುದು ನಾವು. ಇದು ಬಿಂಬಿಸಿದ್ದು ಯಾರು? ಇದೇ ಟ್ರಿಬಲ್ ಮಾಡಿದ್ರು PP ಮತ್ತು ಅವನಲ್ಲಿ ಕೆಲವು ಚೇಲಗಳಿದ್ದಾರೆ. ಇದು ಯಾಕಂತೇಳಿದ್ರೆ ಈ ಟ್ರಿಬಲ್ ಮಾಡಿದ್ರೆ PP ಮಾಡಿದ್ದಷ್ಟೇ, ಸೌಜನ್ಯನ ಹೋರಾಟದಲ್ಲಿ ಮಾಡಿದ್ದು ದುಡ್ಡು. ಇವರಿಗೆ ದುಡ್ಡಾದರೆ ಆಯಿತು, ಮೆತ್ತ ಏನು ಬೇಡ, ಏನು ಬೇಡ ಇವರಿಗೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅವರಿಗೆ. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಇದ್ರೆ ಖಂಡಿತ. ಅಂದ್ರೆ ನೈತಿಕ ಪೊಲೀಸ್ ಗಿರಿಯ ಪ್ರಕರಣ ನಿಮ್ಮ ಹುಡುಗರು ಇದ್ದಾರೋ ಇಲ್ಲ ಹೇಳೋದು ಕೇಳಿ. ಅಲ್ಲಿ ನೋಡಿ ಬಂದಿದ್ದಾರೆ, ಬಂದು ಹುಡುಗಿ ಹುಡುಗರನ್ನು ನೋಡುವಾಗ ಇವ್ರಿಗೆ ಕಂಗಲಾಗಿದ್ದಾರೆ ನಮ್ಮ ಹುಡುಗರು. ನಮ್ಮ ತಾಲೂಕು ಅಧ್ಯಕ್ಷ ಅಂತ ಹೇಳಿ ನಾವೇನು ಬೋರ್ಡ್ ನೇಮ್ ಪ್ಲೇಟ್ ಹಾಕಿ ಅಲ್ಲಿಗೆ ಕಳಿಸುವುದಿಲ್ಲ. ಇಷ್ಟು ತನಕ ನಾವು ಜವಾಬ್ದಾರಿ ಕೊಡಲಿಲ್ಲ ತಾಲೂಕು ಅಧ್ಯಕ್ಷ ಅಂತ ಹೇಳಿ, ಯಾರಿಗೂ ಕೊಡಲಿಲ್ಲ. ಅವರು ಹೋಗಿದ್ದಾರೆ ನೋಡಿದ್ದಾರೆ, ಅರೆ ಮಾರೆ ನಿಮ್ಗೆ ಯಾಕೆಲ್ಲ ತಲೆ ಬಿಸಿ ಮಾರೆ, ನೀವು ಯಾಕೆ ಹೊಡಿಲಿಕ್ಕೆ ಹೋಗಿದ್ದು ಅಂತ ಹೇಳಿದ್ದಾರೆ. ಆ ಹುಡುಗಿ ಹುಡುಗರನ್ನು ಹೊಡೆಯೋರನ್ನೆಲ್ಲ ದೂರ ಮಾಡಿದ್ದಾರೆ. ನಿಮಗೆ ಬೇಕಾದ್ರೆ ಆ ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ಈಗ ಯಾರು ತೆಗೆದು ಕಳಿಸಿದ್ದಾರೆ, ಪೊಲೀಸ್ನವ್ರ ಹತ್ರ ಇರ್ಬೋದು, ನೀವು ಬೇಕಾದ್ರೆ ಅವ್ರನ್ನ ಕರೆದು ಕೇಳಿ ಆ ಕ್ಲಿಪ್ಪಿಂಗ್ಸಲ್ಲಿ ಯಾರು ಏನು ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ ನಮ್ಮ ಹುಡುಗರು. ನನ್ನ ಜೊತೆಯಲ್ಲಿರುವಂತಹ ರಕ್ಷಣೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಅಲ್ಲಿಗೆ ಬರುವ ತನಕ, ಯಾಕಂತೇಳಿದ್ರೆ 2-3 ದಿವಸದಿಂದ ಅಲ್ಲಿ ಒಂದು ಸನ್ಮಾನ ನಡೀತು. ಅಲ್ಲಿ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಲಿಂಗಪ್ಪ ಪೂಜಾರಿ SI ಇರುವಂಥ ಸಭೆಯಲ್ಲಿ ಇವರನ್ನು ಏನು ಇವತ್ತು ಅರೆಸ್ಟ್ ಮಾಡಿ, ಇವರ ಹುಡುಗರನ್ನು ಅರೆಸ್ಟ್ ಮಾಡಿ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ಅವರಿಗೆ ಅಲ್ಲಿ ಸನ್ಮಾನ ಮಾಡಿದ್ದಾರೆ ಸಭೆಯಲ್ಲಿ. ಅರೆ, ಪೊಲೀಸ್ ಸ್ಟೇಷನ್ಗೆ ಒಂದು ಒಳ್ಳೆಯ ಹೊತ್ತಿನಲ್ಲಿ ಫೋನ್ ಮಾಡಿದ್ರಿಂದ ಭಾಳ ದೊಡ್ಡ ಅನಾಹುತ ತಪ್ಪಿದೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಪ್ರಜಾಪ್ರಭುತ್ವ ವೇದಿಕೆ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ರವಿಕುಮಾರ್ ಬರ ಮೇಲಿದ್ದಾರೆ, ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದೆ. ಅರೆ, ಎಂಥ ಪೇಪರ್ ಇದು, ಇದು ಪೇಪರ್ ಸಮಾಜವನ್ನು ಒತ್ತಿದ್ರೆ ಪೇಪರ್ ಇದು. ಪೇಪರ್ಗಿಂತ ಮುಖ್ಯವಾಗಿ ಕೆಲವರು ಒಂದು ಆರೋಪವನ್ನು ಮಾಡುವಂಥದ್ದು, ಮಹೇಶ್ ಶೆಟ್ರಿಗೆ ಬೆಳ್ತಂಗಡಿಯ ಶಾಸಕರು ವಸಂತ ಬಂಗೇರವರ ಜೊತೆಗೆ ಚೆನ್ನಾಗಿದೆ, ಅವರವರ ಹುಡುಗರನ್ನ ಸೇಫ್ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ, ನಮ್ಮ ಹುಡುಗರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ನಾನು ಹೇಳುವಂಥದ್ದು, ಈ ಕೆಲವು ಓಟು ಎಕ್ಕುವಂಥ ಕೆಲವು ಜುಜಿಬಿ ಪಕ್ಷಗಳೆಲ್ಲ ಇದ್ದಾವೆ, ನಾವು ಅದನ್ನೆಲ್ಲ ನಾವು ಯಾವುದು ಯಾವುದು ಏನು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಯಾರನ್ನೋ ತೇಜವಾದ ಮಾಡೋದು. ವಸಂತ ಬಂಗೇರಿಗೆ ನಮಗೇನು, ಚೆನ್ನಾಗಿದ್ದಾರೆ. ನಾವೇನು ಅವ್ರ ಹತ್ರ ಇಷ್ಟ ತನಕ, ನಾನು ಈಗ ಮೊನ್ನೆ ಘಟನೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೇನೆ, ನಾನು ಮಾತಾಡ್ಲಿಕ್ಕೆ ನಮ್ಮ ಕರ್ತವ್ಯ ಅಲ್ಲವೇ ಅಲ್ಲ. ಬೇಕಾದ್ರೆ ಈಗ ನನ್ನ ಫೋನು ಮತ್ತು ಅವರ ಫೋನನ್ನು, ಬೇಕಾದ್ರೆ ಅವರೊಂದು MLA ಅವರು, ಅವರ ಫೋನನ್ನು ನನ್ನ ಫೋನನ್ನು ಒಂದು ಇದು ಮಾಡಿ, ಅಲ್ಲಿ ಇದೆಯಲ್ಲ ಟವರ್ ಎಲ್ಲ ಇರ್ತದಲ್ಲ, ಅದನ್ನು
ಪೊಲೀಸ್ ಅವರು ಹುಡುಕ್ಲಿ ಅಲ್ಲ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಇದು ಸುಮ್ಮನೆ ಇಲ್ಲದ್ರ ಈ ಸಂಘಟನೆಗಳಲ್ಲಿ ಯಾರೋ ಈ ಪ್ರಜಾಪ್ರಭುತ್ವ ವೇದಿಕೆ ಹೋರಾಟದಲ್ಲಿ ಪೊಲೀಸ್ನವರಿಗೆ ಬೈದಿದ್ದಾರೆ ಪೊಲೀಸ್ನವರಿಗೆ ಬಹಳ ಧಕ್ಕೆ ಆಗಿದೆ ಅದು ನೋವು ಉಂಟು ಅದಕ್ಕೋಸ್ಕರ ಈ ಕೇಸಿನಲ್ಲಿ ಅವರನ್ನು ಹಿಡಿದಾಕಬೇಕು ಈ ಕಡೆಯಿಂದ ಪೊಲೀಸ್ನವರು ಈ ಒಂದು ಸಿಡಿಯನ್ನು ಹುಡುಗಿಯ ಮನೆಯವರಿಗೆ ತೋರಿಸೋದು ನೋಡು ಇವನು ರವಿಕುಮಾರ್ ಬರ ಮೇಲೂ ಇವನು ಅಂಥವನು ಇವನು ನಿಂತವನು ಇವನ ಹೆಸರು ಹೇಳು ಅಂತ ಹೇಳೋದು ಇದನ್ನೆಲ್ಲ ಮಾಡಿದ್ದಾರೆ ಒಳ್ಳೆಯ ಪೊಲೀಸರು ಇದ್ದಾರೆ ಕೆಟ್ಟ ಪೊಲೀಸರು ಇದ್ದಾರೆ ನಾವು ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಎಲ್ಲರನ್ನು ನಾನು ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರನ್ನು ದೂಷಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ನಾವು ಕೆಟ್ಟವರನ್ನು ಕೆಟ್ಟವರು ಅಂತ ಹೇಳಬೇಕು ನಾವು ಕೆಟ್ಟವರು ನಾವು ಕೆಟ್ಟವರೇ ನಾನು ಹೇಳಲಿ ಬೇಕಾದ ಪ್ರಮಾಣ ಮಾಡ್ತೇನೆ ಪ್ರಜಾಪ್ರಭುತ್ವ ವೇದಿಕೆಗೂ ಮತ್ತು ಮೊನ್ನೆ ನಡೆದಂಥ ನೈತಿಕ ಪೊಲೀಸ್ ಗಿರಿಯ ಅನೈತಿಕ ಪೊಲೀಸ್ ಗಿರಿಯ ಯಾವ ಪೊಲೀಸ್ ಗಿರಿ ಅಂತ ನಮಗೆ ಗೊತ್ತಿಲ್ಲ ಅದು ಒಟ್ರಾಸಿ ಬರೀತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗರು ಇಂಥದಕ್ಕೆಲ್ಲ ಹೋಗೋದಿಲ್ಲ ಹಾಗಾದ್ರೆ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ನಾವು ಕಳೆದ ಇಂದು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥ ಘಟನೆಗಳು ನಡೆದಿರ್ಬೋದು ಕಳೆದ 7-8 ವರ್ಷದಿಂದ ಇಂಥ ಯಾವುದೇ ಒಂದು ಘಟನೆ ನೀವು ನಾನು ಹೇಳ್ತೇನೆ ನೀವು ಉಜಿರೆಯಲ್ಲಿ ಬಂದು ಮುಸ್ಲಿಂ ಬಾಂಧವರ ಹತ್ರ ಕೇಳಿ ನೀವು ಕೇಳಿ ಮಹೇಶ್ ಶೆಟ್ಟರು ಹುಡುಗರು ಹೊಡೆದಿದ್ದಾರಾ ಮಹೇಶ್ ಶೆಟ್ಟರು ಹುಡುಗರು ಇದ್ರ ಅದರಲ್ಲಿ ಯಾರು ತಪ್ಪು ಮಾಡಿದ್ದು ಕೇಳಿ ಯಾಕೆ ಕೇಳೋದಿಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಕೇಳೋದಿಲ್ಲ ಯಾರ್ಯಾರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಹೇಳುದು ನಾನು ಇಂಥದ್ದನ್ನು ಮಾಡುವಾಗ ನಾವು ನೈತಿಕ ಪೊಲೀಸ್ಗಿರಿ ಮಾಡಬೇಕಾಗ್ತದೆ ಯಾರ ವಿರುದ್ಧ ಪೊಲೀಸರ ವಿರುದ್ಧ ಮಾಡಬೇಕಾಗ್ತದೆ ನಾವೇನು ಕೈ ಕಟ್ಟೇನು ನಮ್ಮ ಬಲೆ ತೊಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಇವ್ರು ನಮ್ಮನ್ನು ಕೇಸಿಗೆ ಕೇಸು ಜಡಿದು ಇಡೀ ಒಂದು ಪ್ರಜಾಪ್ರಭುತ್ವ ವೇದಿಕೆಯನ್ನು ಮುಗಿಸುವಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜಕೀಯ ಈ ಆ ರಾಜಕೀಯ ಪೊಲೀಸ್ ಈ ಮುಂಡಾಸುದಾರಿಗಳ ಪೂರ್ತಿ ಒಂದು ತಂಡ ಏನು ಪ್ರಜಾಪ್ರಭುತ್ವ ವೇದಿಕೆ ಬಹಳ ದೊಡ್ಡದಾಗಿ ಬೆಳೀತಾರೆ ಅದೇ ಮಹೇಶ್ ಶೆಟ್ಟರು ಪ್ರಜಾಪ್ರಭುತ್ವ ವೇದಿಕೆ ಅನ್ನುವಂತ ಗ್ಯಾಂಗ್ ಕಟ್ಟಿಕೊಂಡಿದ್ದಾರೆ ಹುಡುಗರ ಮುಖಾಂತರ ಕೋಮುಗಲಭೆ ಸೃಷ್ಟಿಸುವಂತ ಸಂಚಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ತಲೆ ಇಲ್ಲದಂತವ್ರು ತಲೆ ಮಾತಾಡೋದು ಇದೇ ರೀತಿ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ವಿಚಲಿತರಿಲ್ಲ ಅಂತ ಹೇಳಿ ನಾವು ಅದನ್ನು ಹೋರಾಟದ ಮುಖಾಂತರ ತೋರಿಸ್ತೇವೆ ಯಾರೋ ಒಬ್ಬ ಪತ್ರಿಕೆಯಲ್ಲಿ ಬರ್ದ ದುಡ್ಡಿಗೋಸ್ಕರ ಬರೀತಾನೆ ಕೆಲವರು ಈ ಟ್ರಿಬಲ್ ಮರ್ಡರ್ ಪಿಪಿ ಮಾಡುದೇ ಇದು ದುಡ್ಡಿಗೋಸ್ಕರ ಬರೆಯುವಂತ ನನ್ನ ಹತ್ರ ಜನ ಕಳಿಸಿದ್ದಾನೆ ನಿಮ್ಮ ಬಗ್ಗೆ ಬರೀತೇನೆ ನೀವು ಸ್ವಲ್ಪ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೇನೆ ಡಬ್ಬಿಯ ಕಾಸಿರುವುದಲ್ಲಿ ಮುಂಡಸ್ತಾರಿಗಳೇ ಅಲ್ಲಿಗೆ ಹೋಗು ನೀನು ಅಂತ ಹೇಳಿ ಅದಕ್ಕೋಸ್ಕರ ಬರೀತಾನೆ ಅಲ್ಲ ಅದನ್ನು ಬಿಟ್ಬಿಡಿ ನಾನು ಕೇಳುವಂತದ್ದು ನೀವು ಗ್ಯಾಂಗ್ ಕಟ್ಟಿಕೊಂಡು ಹೆದರಿಸ್ತಾ ಇದ್ದೀರಾ ಜನರನ್ನ ಅಂತ ಪ್ರಜಾಪ್ರಭುತ್ವ ವೇದಿಕೆ ಅಂತ ಕಟ್ಟಿಕೊಂಡು ಅಲ್ಲ ಅದನ್ನು ಬಾಯಲ್ಲಿ ಮಾತಾಡಿದ್ರೆ ಆಗುದಿಲ್ಲಲ್ಲ ನಾವು ಏನು ಗ್ಯಾಂಗ್ ಕಟ್ಟಿದ್ದೇವೋ ನಮ್ಮ ಗ್ಯಾಂಗ್ ಯಾವ ಗ್ಯಾಂಗ ಅದನ್ನು ತೋರಿಸ್ಲಿ ಇವರು ಏನ್ ಗ್ಯಾಂಗು ಗ್ಯಾಂಗ್ ಅಂದ್ರೆ ಏನು ನೀವು ಕಡಪ ರಾಯಲ್ಸೀಮಾ ಟೈಪ್ ನಲ್ಲೆಲ್ಲ ವರ್ತನೆ ಇದೆ ನಿಮ್ಮ ಹುಡುಗರದು ನಿಮ್ಮದು ಮಹೇಶ್ ಶೆಟ್ಟರದ್ದು ಕಡಪ ಸ್ಟೈಲ್ ಅಲ್ಲಿ ರಾಯಲ್ ಸೀಮಾ ಸ್ಟೈಲ್ ಅಲ್ಲಿ ಅಲ್ಲಿ ಬಿಹೇವ್ ಮಾಡ್ತಾ ಇರ್ತದೆ ಕಡಪ ಯಾವುದು ಕಡಪ ರಾಯಲ್ಸೀಮಾ ರಾಯಲ್ಸೀಮಾ ಆ ರೀತಿಯಲ್ಲಿ ಇರ್ತದೆ ಯಾಕಂತ ಹೇಳಿದ್ರೆ ನಾವು ಸತ್ಯವಂತರು ನಾವು ಯಾರ್ದು ದುಜ್ಬಿ ಕಾಸಿಗೆ ಎಂಜಲ್ ಕಾಸಿಗೆ ತಲೆ ಬಗ್ಗಿ ಹೋಗೋರಲ್ಲ ನಮ್ಮ ಹುಡುಗರಿಗೆ ಒಂದು ನಿಷ್ಠೆ ಇದೆ ಆ ನಿಷ್ಠೆಯನ್ನು ಇಟ್ಕೊಂಡು ತಲೆ ಎತ್ತಿ ತಿರುಗ್ತಾರೆ ಯಾವುದಕ್ಕೂ ಜಗ್ಗೋರಲ್ಲ ಯಾವ ಈ ಪೊಳ್ಳು ಬೆದರಿಕೆ ಈ ಪೊಳ್ಳು ಈ ಲಾಯ್ಲೆಟ್ ಪೇಪರ್ ಅಂತ ಹೇಳ್ತಾರಲ್ಲ ಇದೇನು ಅರೆಬರೆ ಪೇಪರ್ ಏನು ಬುದ್ಧಿ ಇಲ್ಲದವರು ಬರೆಯುವಂಥ ಕೆಲವು ಶಬ್ದಗಳಿದ್ದಾವೆಲ್ಲ ಅಡಗುದಾನ ಆ ದಾನ ಈ ದಾನ ಅದೆಲ್ಲ ಇಲ್ಲ ನಮ್ಮ ಹುಡುಗರ ಹತ್ರ ನಮ್ಮ ಹುಡುಗರು ನಿಷ್ಠಾವಂತ ಕಾರ್ಯಕರ್ತರು ಅವರು ತಲೆ ಎತ್ತಿಯೇ ತಿರುಗೋದು ನಾನು ಹೇಳೋದು ಇವತ್ತು ಏನು ಮಾಡ್ತಾರೆ ನಮ್ಮ ಹುಡುಗರನ್ನು ಜೈಲಿಗೆ ಕಳಿಸ್ತಾ ಇರ್ತಾರೆ ಜೈಲಿಂದ ಬಂದೇ ಬರ್ತಾರೆ ನಾಳೆ ಬಂದೇ ಬರ್ತಾರೆ ಹಾಳಲ್ಲ ಇಡೀ ಈ ಡಿಪಾರ್ಟ್ಮೆಂಟನ್ನು ಇಟ್ಕೊಂಡು ಇವತ್ತು ಪ್ರಜಾಪ್ರಭುತ್ವ ವೇದಿಕೆ ನಾಮಾವಶೇಷ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅನಾಹುತ ಆಗ್ತದೆ ಅದು ಅಂದ್ರೆ ಮಹೇಶ್ ಶೆಟ್ಟರೆ ನಿಮ್ಮ ಜೊತೆಗೆ ಇರುವಂತ ಹುಡುಗರನ್ನ ನಿಮ್ಮ ವರ್ಚಸ್ಸನ್ನ ಬೆಳೆಸಿಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ಅವರ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಿ ಹೇಳಿ ಅಲ್ಲ ಅಂತ ಹುಡುಗರು ಯಾರಾದ್ರೂ ಮುಂದೆ ಬಂದು ಹೇಳಿ ಸೊ ನನಗೆ ಕೊನೆಯದಾಗಿ ಈಗ ಆ ಒಂದು ವಿಚಾರದಲ್ಲಿ ಬೆಳ್ತಂಗಡಿಯ ವಿಚಾರದಲ್ಲಿ ನಿಮ್ಮ ಕೈವಾಡ ಆಗಿರಬಹುದು ನಿಮ್ಮ ಹುಡುಗರಾಗಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸ್ಪಷ್ಟವಾಗಿ ಕೊಡ್ಬೋದಾ ಧೈರ್ಯವಾಗಿ ನಾನು ಹೇಳ್ತೇನೆ ಧೈರ್ಯವಾಗಿ ಹೇಳ್ತೇನೆ ಕೆಲವು ಪೊಲೀಸರ ಪಿತೂರಿಯಿಂದಾಗಿ ನಮ್ಮ ಹುಡುಗರನ್ನು ಸಿಕ್ಕಿಸುವಂಥ ಕೆಲಸ ನಡೆದಿದೆ ಅಲ್ಲಿ ಕೆಲವು ಈ ಅರೆಬರೆ ಸಂಘಟನೆಗಳೆಲ್ಲ ಇದ್ದಾವೆ ಏನಾದರೂ ಇದನ್ನು ಮಾಡಿ ಇದು ಈ ರೀತಿ ಬೆಳೆದರೆ ಮುಂದಿನ ದಿನಗಳಲ್ಲಿ ನಮಗೆ ಭಾಳ ಕಷ್ಟ ಉಂಟು ಬೆಳ್ತಂಗಡಿ ತಾಲೂಕಿನಲ್ಲಿ ಇವನೇನಾದರೂ ಹೀಗೆ ಬೆಳೆದುಕೊಂಡು ಹೋದರೆ ಅದು ಹಿಂದೆಯೂ ನಡೆದಿದ್ದದೆ ಇವತ್ತು ನಡೀತಿರೋದು ಅದೇ ಅದಕ್ಕೆ ನಾನು ವಿಚಲಿತ ಇಲ್ಲ ಖಂಡಿತ ಇಲ್ಲ ನಾನು 1000 ಹುಡುಗರು ನನ್ನ ಹಿಂದೆ ಇದ್ದರೂ ಇದೇ ರೀತಿ ಹೋಗೋವನು ನಾನು ಒಬ್ಬೇ ಹೋದರೂ ಹೋಗುವಾಗಲೂ ಇದೇ ರೀತಿ ಹೋಗೋವನು ಇದು ನನ್ನ ಜಯಮಾನ ಇದು ನನಗೆ ಸಮಾಜ ಕಲಿಸಿದಂಥ ಪಾಠ ಇದು
ಇದನ್ನು ಬಿಟ್ಟು ನನ್ನ ಹಿಂದೆ ಸಾವಿರ ಮಂದಿ ಇದ್ದಾರೆ ನಾನು ಹೋರಾಟ ಮಾಡ್ತೇನೆ ನಾನು ಅವತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಇಳಿಬೇಕಾದ್ರೆ ನಾನು ಒಬ್ಬನೇ ಬೆಂಗಳೂರಿಗೆ ಹೋಗಿದ್ದು ಈ ಲಕ್ಷಾಂತರ ಮಂದಿ ನಮ್ಮ ಜೊತೆಯಲ್ಲಿ ಬರಲಿಲ್ಲ ಇವತ್ತೇನು ನಾವು ಹೋರಾಟ ಮಾಡೋದ್ರಲ್ಲಿ ಸತ್ಯ ಇದೆ ಆ ಸತ್ಯದ ಹಿಂದೆ ಒಂದು ದೈವದೇವರ ಒಂದು ಪ್ರೇರೇಪಣೆ ಇದೆ ಆ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಸ್ ನನಗೆ ಈ ಈಗ ಈ ಮಾಡ್ತಾ ಇರುವಂತ ಸೌಜನ್ಯ ಹೋರಾಟ ಇರಬಹುದು ಅಥವಾ ನೀವು ಹೇಳ್ತಾ ಇರುವಂತ 400 ಕ್ಕೂ ಹೆಚ್ಚು ಅಸಹಜ ಸಾವಿನ ಪ್ರಕರಣಗಳು ಏನಿದಾವೆ ಈ ಹೋರಾಟವನ್ನ ದಡ ತಲುಪಿಸಬಹುದು ನನಗೆ ಅನ್ನುವಂತ ಧೈರ್ಯ ಇದೆಯಾ ನೋಡಿ ನಾನೇನಾದರೂ ಸಿಬಿಐ ಆಫೀಸರ್ ಅಂತ ನನ್ನನ್ನು ಮಾಡಿದ್ರೆ ನಾನು ಖಂಡಿತವಾಗಿ ದಡ ಸೇರಿಸ್ತೇನೆ ಖಂಡಿತ ದಡ ಸೇರಿಸ್ತೇನೆ ಮತ್ತೆ ನಾನೊಂದು ದೊಡ್ಡ ಮಿನಿಸ್ಟರ್ ನಾನು ಈ ದೇಶದ ಪ್ರಧಾನಿಯಾಗಿ ಇದನ್ನು ಮಾಡಬಲ್ಲೆ ಅನ್ನೋದು ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಇಳಿ ಹೆಗ್ಗಣಗಳು ಅದು ಇದು ಅಂತ ಹೇಳಿ ಜಾಸ್ತಿ ಇರುವಂತದ್ದು ಎಲ್ಲ ಕಡೆಯಲ್ಲಿ ಯಾರಿಗಾದರೂ ಸುಪ್ರೀಂ ಪವರ್ ಬೇಕಾಗ್ತದೆ ಸುಪ್ರೀಂ ಪವರ್ ಯಾರು ಕೊಡಬೇಕು ಕಾನೂನು ಕೊಡಬೇಕು ಕಾನೂನಿನ ವ್ಯವಸ್ಥೆ ಸರಿಯಿಲ್ಲಲ್ಲ ಕಾನೂನಿನ ವ್ಯವಸ್ಥೆ ಸರಿಯಿಲ್ಲ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಿನ್ನೆ ಒಂದು ಏನು ಎಂತ ಬೆಂಗಳೂರಲ್ಲಿ 6 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿದಂತ ಒಂದು ಇದಕ್ಕೆ ಒಂದು ಈ ರಾಜ್ಯದ ಮಹಾನಿರ್ದೇಶಕ ಪೊಲೀಸ್ ಮಹಾನಿರ್ದೇಶಕರು ಒಂದು ಆ ಸ್ಟೇಷನ್ PSI ಗೆ ಏನೊಂದು FIR ಮಾಡ್ಲಿಕ್ಕೆ ಹೇಳ್ತಾರೆ ಅದು ಅವರನ್ನು ಬಿಟ್ಟು ಅವರನ್ನು ಬಚಾವ್ ಮಾಡುವಂತ FIR ಆಗ್ತಾರೆ ಹಾಗಾದ್ರೆ ಇದು ಎಂತ ಯಾರು ಯಾರ ಹತ್ರ ಮಾಡಿಸ್ಬೇಕು ನಾನು ನಿಮ್ಮ ಹತ್ರ ಕೇಳೋದು ನಮ್ಮನ್ನು ಮಾಡ್ತೀರಾ CBI ಆಫೀಸ್ ಆಫೀಸರ್ ಆಗಿ ನಮ್ಮನ್ನು ನೇಮಕ ಮಾಡ್ತೀರಾ ನಿಮ್ಮಿಂದ ನಿಮ್ಮ ಮಾಧ್ಯಮಗಳಿಂದ ಸಾಧ್ಯ ಉಂಟಾ ನಾನು ಯಾರ ಅತ್ಯಾಚಾರಿ ಎಷ್ಟು ಗಂಟೆಗೆ ಎಲ್ಲಿ ಏನು ಮಾಡಿದ್ದಾನೆ ಎಲ್ಲವನ್ನು ಮಾಡ್ತೇನೆ ನಾನು ಇನ್ಕ್ವೈರಿ ಮಾಡ್ತೇನೆ ಗೊತ್ತಿದೆ ನನಗೆ ಎಲ್ಲೆಲ್ಲಿ ಇಟ್ಕೊಳ್ಬೇಕು ಅಂತ ಎಲ್ಲ ಗೊತ್ತಿದೆ ನಾನು ಹೇಳ್ತೇನಲ್ಲ ನಿಮಗೆ ಅದಕ್ಕೆ ಹೇಳಿ ನೀವು 1000 ಪ್ರಶ್ನೆಗಳನ್ನು ಕೇಳಿ 1000 ಪ್ರಶ್ನೆ ಕೇಳಿ 1000 ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ ಯಾಕಂತ ಹೇಳೋದು ಇಲ್ಲಿ ನೋಡಿ ಸೌಜನ್ಯದಲ್ಲಿ ನಮಗೆ ಡೌಟ್ ಏನು ಸೌಜನ್ಯನ ನೋಡಿ ಬಲಬದಿಯ ಮೊಳೆ ಮೇಲೆ ಕಚ್ಚಿದ್ದಾರೆ ಆ ಕಚ್ಚಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿಲ್ಲ ಪೊಲೀಸ್ನವರ ಒಂದು ಹೇಳಿಕೆಗಳಲ್ಲಿಲ್ಲ ಅವಳದು ಗರ್ಭದ ಒಳಗೆ ಇರುವಂಥ ವೀರ್ಯನ್ನು ತೆಗೀಲಿಲ್ಲ ಅದರ ಬಗ್ಗೆ ತನಿಖೆ ಮಾಡಲಿಲ್ಲ ಅದನ್ನು ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಒಂದು ಈ ಒಂದು ಕೇಸಿಗೆ ಬೇಕಾಗಿರುವಂಥ ಪ್ರಾಮುಖ್ಯ ಇರುವಂಥ ಅಂಶಗಳನ್ನು ಬಿಟ್ಟಿದ್ದೀರಿ ನೀವು ಇನ್ಸ್ಪೆಕ್ಟ್ರೆ ಇದನ್ನು ಸೇರಿಸ್ಕೊಳ್ಬೇಕು ಅಂತೇಳಿ ಸೇರಿಸ್ಕೊಳ್ಳಿಲ್ಲ ನಾನು ಹೇಳ್ತೇನೆ ಒಂದು ಕಡೆಯಲ್ಲಿ ಯಾರು ಆ ಫಿಮೋಸಿಸ್ ಅನ್ನುವಂತ ಅವನಿಗೆ ರೋಗ ಇತ್ತಂತೆ ಹಾಗಾಗಿ ಅಂತ ರೋಗ ಇದ್ದವರಿಗೆ ನಿಜವಾಗಿ ಲೈಂಗಿಕ ಕ್ರಿಯೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೆ ಈಗ ಒಳಗೆ ಆರೋಪಿಗೆ ಒಂದು ಕಡೆಯಿಂದ ಹೇಳ್ತಾರೆ ಅವನಿಗೆ ಅದಕ್ಕೇನು ಅರ್ಹನವನು ಅವನಿಗೆ ಅತ್ಯಾಚಾರ ಮಾಡ್ಲಿಕ್ಕೂ ಸಾಧ್ಯ ಇದೆ ಮತ್ತೊಂದು ಕಡೆಯಲ್ಲಿ ಅದೇ ಡಾಕ್ಟರ್ ಇದೇ ಮಾಪಲ್ ಶೆಟ್ಟರು ಡಾಕ್ಟರ್ ಫೋರೆನ್ಸಿಕ್ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ ಅವನಿಗೆ ಇಂಥ ರೋಗ ಇದೆ ಅವನಿಗೆ ಸಾಧ್ಯ ಇಲ್ಲ ಅಂತ ಬರೀದಲ್ಲ ಇಂಥ ರೋಗ ಇದೆ ಅಂತ ರೋಗ ಇದ್ದವನಿಗೆ ಆಗುದಿಲ್ಲ ಅಂತ ನಾವೆಲ್ಲ ಅದನ್ನು ಇನ್ಕ್ವೈರಿ ಮಾಡಿದ್ದೇವೆ ಅಂತದ್ದು ಇದೆ ಒಂದೊಂದು ಡಾಕ್ಟರ್ ಎರಡೆರಡು ಹೇಳಿಕೆ ಸೊ ಇಷ್ಟೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ ಅಂತ ಮುಚ್ಚಿ ಹಾಕಿದ್ದಾರೆ ನಾನು ಹೇಳೋದು ನಿಮ್ಗೆ ಒಂದು ಮಾತು ಹೇಳ್ತೇನೆ ನಾನು ನೋಡಿ ಈ ಕೇಸನ್ನು ಪೂರ್ತಿ ಮುಚ್ಚಿ ಹಾಕಿದ್ದಾರೆ ಈಗ ನೋಡಿ ಡಬ್ಬಲ್ ಮಾಡಿದ್ದು ಪೂರ್ತಿ ಮುಚ್ಚಿ ಹಾಕಿದೆ ವಿಲಾರಿ ಮಾಡೋದಾಗಿದೆ ಈಗ ಕೇಳ್ತಾರೆ ನಮ್ಮ ಹತ್ರ ಈ CoD ಅವರು ಕೇಳೋದು CBI ಕೇಳೋದೇನು ನೀವು ಸಾಕ್ಷಿ ಕೊಡಿ ಅಲ್ಲ ಎಲ್ಲಿಂದ ತರುವುದು ಇಲ್ಲಿ ಆದಂತ ಈ 1000 ಗಟ್ಟಲೆ ಅನಾಚಾರಕ್ಕೆ ಒಂದೇ ಒಂದು ಸಾಕ್ಷಿಗಳಿಲ್ಲ ಸಾಕ್ಷಿಗಳು ಒಂದು ಕೊಲೆಯಿಂದ ಇನ್ನೊಂದು ಕೊಲೆ ಮಾಡಿದ್ದಾರೆ ಆ ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ ಉದಾಹರಣೆಗೆ ನಿಮಗೆ ಬೇರೆ ಯಾವುದು ಹೇಳೋದಿಲ್ಲ ಉದಾಹರಣೆಗೆ ಸೌಜನ್ಯದ ಸಾಕ್ಷಿಯಲ್ಲಿ 7ನೇ ಸಾಕ್ಷಿ 9ನೇ ಸಾಕ್ಷಿ ಏನ ರವಿ ಪೂಜಾರಿ ಅಂತ ಹೇಳಿ ಈ CoD ತನಿಖೆಯ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಪೂರ್ತಿ ಯಾರ್ಯಾರು ಆರೋಪಿಗಳಿದ್ದರು ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲ ಗೊತ್ತಿತ್ತು ಅವನಿಗೆ ಎಲ್ಲ ಗೊತ್ತಿತ್ತು ಆ ಒಂದು ಸಾಕ್ಷಿಯನ್ನು ನಾವೆಲ್ಲಿ ಮೇಲೆ ಹೋಗ್ಬೇಕಿನ್ನು ನಾವು ಮೇಲೆ ಹೋಗಿ ಕರ್ಕೊಂಡು ಬರ್ಬೇಕಿನ್ನು ಸಾಕ್ಷಿ ಬೇಕಂತ ಇವ್ರಿಗೆ ಎಲ್ಲಿಂದ ತಂದು ಕೊಡೋದು ನಾವು ಆ ಧೀರಜ್ಕೆಲ್ಲ ಅನ್ನುವಂತ ಮೇಲೆ ಆರೋಪ ಮಾಡಿದ್ದಾರೆ ಮನೆಯವರು ಅಲ್ಲಿ ಒಂದು ಹೆಂಗಸು ಸತ್ತಿದೆ 5 ತಿಂಗಳು ಮುಂಚೆ ಕೆಲಸ ಬಿಟ್ಟಿದೆ ಶ್ರೀಗಾರ್ ಇಂತ CoD ಆಫೀಸರ್ ಬಂದ ದಿವಸವೇ ಆ ಹೆಂಗಸು ಬಾವಿಗೆ ಬಿದ್ದದ್ದ ಅದನ್ನು ನೋಡಿದವ್ರಿಗೆ ಗೊತ್ತುಂಟಲ್ಲ ಅಲ್ಲಿ ಅದು ಎಲ್ಲ ಇಲ್ಲ ಎಸ್ ನೀವು ಹೇಳ್ತಾ ಇರುವಂತ ಎಲ್ಲಾ ಸಮಸ್ಯೆಗಳ ನಡುವೆ ಹೋರಾಟಕ್ಕೆ ಇಳಿದಿದ್ದೀರಿ ಹೇಗೆ ದಡ ತಲುಪಿಸೋದಕ್ಕೆ ಸಾಧ್ಯ ಇದು ನೋಡಿ ಇಲ್ಲಿ ದಡ ತಲುಪಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಇರುವಂತದ್ದು ಶಕ್ತಿ ಸಾಮಾನ್ಯ ಶಕ್ತಿ ಅಲ್ಲ ಯಾವುದು ಅಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಶಕ್ತಿಯ ಪ್ರೇರೇಪಣೆ ನಮ್ಮಲ್ಲಿದೆ ಆ ಶಕ್ತಿಯ ಆಧಾರದಿಂದ ಯಾವುದೋ ರೀತಿಯಲ್ಲಿ ಆಗಲಿ ಯಾವುದೋ ರೀತಿಯಲ್ಲಿ ಆಗಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ಭರವಸೆ ನಮ್ಮಲ್ಲಿದೆ ಒಂದು ವೇಳೆ CBI ಇಂದ ಆಗಲಿಲ್ಲದ್ರೂ ಕೂಡ ನಾವು PL ಹಾಕಿ ಆಗ್ತೇವೆ
ಫೇಲ್ ಹಾಕಿ ಹಾಕ್ತೇವೆ. ಉದಾಹರಣೆ ನಮಗೆ ರೆಕಾರ್ಡ್ ಕೊಡೋದಿಲ್ಲ, ಅಲ್ಲಿ ಅದನ್ನು ಮುಚ್ಚಿಸಲಿಕ್ಕೆ ನೋಡ್ತಾ ಇದ್ದಾರೆ, ರೆಕಾರ್ಡ್ ಕೊಡೋದಿಲ್ಲ. ಆ ರೆಕಾರ್ಡ್ ಸಿಗುವುದಕ್ಕಿಂತ ಮೊದಲು ನಮ್ಮನ್ನು ಮುಗಿಸಲಿಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಯಾರು ಹೋಗ್ತಾರೆ, ಯಾರು ಹೋಗ್ತಾರೆ? ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಎರಡು ಮೂರು ತಿಂಗಳು ನಿಲ್ಲಿಸಿ, ಎರಡು ಮೂರು ತಿಂಗಳು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋದ್ರೆ ಸಹ ಸ್ವಲ್ಪ ಸ್ವಲ್ಪ ತಡೀರಿ, ಸ್ವಲ್ಪ ತಡೀರಿ. ಎರಡು ಮೂರು ತಿಂಗಳ ಒಳಗೆ ನಮ್ಮನ್ನು ಏನು ಮಾಡಬಹುದಾಗಾದ್ರೆ? ನಮಗೆ ರಕ್ಷಣೆ ಇದೆಯಾ? ನಮಗೆ ಈ ಸರ್ಕಾರ ರಕ್ಷಣೆ ಕೊಡ್ತಾ ಇದೆಯಾ? ನಮಗೆ ನಾಯಿಯಾಗಿ ಬದುಕ್ತಾ ಇದ್ದೇವೆ ನಾವು. ಇವತ್ತು ಪೊಲೀಸ್ನವರು ನಮ್ಮನ್ನು ಕಂಡ ಕಂಡಲ್ಲಿ ಪ್ರಶ್ನೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ರಾಜಕೀಯ ಅವರ ಕೈಯಲ್ಲಿ, ನ್ಯಾಯಾಂಗ ಅವರ ಕೈಯಲ್ಲಿ, ಪೊಲೀಸ್ ಇಲಾಖೆಯವರ ಕೈಯಲ್ಲಿ ನಾವೇನು ಸಾಯ್ಬೇಕಾಗಾದ್ರೆ? ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಬದುಕು ಅಂತ ಹಾಕಿಲ್ವೋ? ನಮಗೆ ನಾನು ಕೇಳುವಂಥದ್ದು ಈ ಸಮಾಜಕ್ಕೆ ಉತ್ತರ ಕೊಡಬೇಕು. ಸೊ ನಾನು ಕೇಳುವಂಥದ್ದು ಇಲ್ಲಿ ಮಹೇಶ್ ಶೆಟ್ಟರಿಗೆ ರಾಜಕೀಯ ಶಕ್ತಿ ಸಿಕ್ಕಿದ್ರೆ ಇದಕ್ಕೆಲ್ಲ ಉತ್ತರ ಸಿಗಬಹುದೇನು? ಕಂಟೆಸ್ಟ್ ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಇದೆ. ಹಿಂದೆ ನೀವು ಕಂಟೆಸ್ಟ್ ಮಾಡಿದ್ರಿ, ಈಗ ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ? ಖಂಡಿತವಾಗಿಯೂ ನಾನು ರಾಜಕೀಯ ಆಕಾಂಕ್ಷಿ ಅಲ್ವೇ ಅಲ್ಲ, ರಾಜಕೀಯ ಆಕಾಂಕ್ಷೆ ಅಲ್ವೇ ಅಲ್ಲ. ನಂದು ಏನಿದ್ರು ಹೋರಾಟ, ಹೋರಾಟ. ನಾನು ಸನ್ಯಾಸಿಯೂ ಅಲ್ಲ, ರಾಜಕೀಯದಲ್ಲಿಯೇ ನಿಲ್ಲಬೇಕು ಅಂತ ಏನಿಲ್ಲ ನನಗೆ. ಎಲ್ಲಿ ಬೇಕಾದರೆ ಎಲೆಕ್ಷನ್ಗೂ ನಿಲ್ಬೋದು, ಬಾರ್ದು ಅಂತ ಏನಿಲ್ಲ. ಅದು ನನ್ನ ಸ್ವಂತ ವಿಚಾರ, ಪ್ರಜಾಪ್ರಭುತ್ವದಲ್ಲಿ ನನಗೆ ಹಕ್ಕಿದೆ. ಆ ಹಕ್ಕ ನನಗೆ ಅಂತ ಸಂದರ್ಭದಲ್ಲಿ ಬಂದಾಗ ಆ ರಾಜಕೀಯ ಶಕ್ತಿಯನ್ನು ಗಳಿಸಿಕೊಂಡ್ರೆ ಮಹೇಶ್ ಶೆಟ್ಟರಿಗೆ ತಾಕತ್ ಸಾಮರ್ಥ್ಯ ಇದೆ ಇದನ್ನ ಮೂವ್ ಮಾಡುವಂಥದ್ದು. ನೀವು ಹೇಳ್ತಾ ಇರುವಂತ ಷಡ್ಯಂತ್ರಗಳನ್ನೆಲ್ಲ ಮೆಟ್ಟಿ ಅದಕ್ಕೆ ನ್ಯಾಯ ಕೊಡಿಸುವಂತ ಸಾಧ್ಯತೆಗಳಿದ್ದಾವೆ. ನೋಡಿ, ರಾಜಕೀಯದಲ್ಲಿ ಅರಾಜಕತೆ ಜಾಸ್ತಿ ಆಗ್ತಿದೆ. ಸೊ ನೀವು ನಾಳೆ ಹೋದ್ರೂ ಕೂಡ ನಾನು ಹಾಗೆ ಆಗ್ತೀನಿ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನನ್ನ ಒಂದು ಉದ್ದೇಶ ಏನು, ನಾನು ಅದಕ್ಕೋಸ್ಕರ ರಾಜಕೀಯದಿಂದ ಬಹಳ ಹಿಂದೆ ಇದೆ ನಿನಗೆ. ಇಲ್ಲಾದ್ರೆ ಯಾರನ್ನೂ ಇಟ್ಕೊಂಡು ಏನಾದರೂ ಮಾಡ್ಕೊಂಡು ಮುಂದೆ ನುಗ್ತಿದ್ದೆ. ನಾನು ಹೇಳುವಂಥದ್ದು, ರಾಜಕೀಯದಲ್ಲಿ ಭಾಳ ಕಷ್ಟ ಇದೆ. ಸತ್ಯ ಹೇಳುವವನಿಗೆ ರಾಜಕೀಯ ಇಲ್ಲ ಇವತ್ತು. ಅದಕ್ಕೋಸ್ಕರ ಭಾಳ ನೋವಾಗ್ತಿದೆ. ನಾನು ಹೇಳುವಂಥದ್ದು ಪ್ರಾಮಾಣಿಕತೆ, ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಬರುವವರೇ ಇದ್ದರೆ ಮಾತ್ರ ಒಳ್ಳೆಯದು, ಇಲ್ಲಾದರೆ ರಾಜಕೀಯ ಅಲ್ಲ. ರಾಜಕೀಯದಿಂದ ಅರಾಜಕತೆ ಆಗ್ತಾ ಉಂಟು ಇವತ್ತು. ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಗೃಹಮಂತ್ರಿ ಎಲ್ಲ ನಿದ್ದೆ ಮಾಡ್ಕೊಂಡು ಸತ್ತಿದ್ದಾರೆ, ಎಲ್ಲಿಯಾದರೂ ಇದ್ದಾರಾ? ಇಷ್ಟು ಅತ್ಯಾಚಾರಗಳು ಆಗ್ತಾ ಉಂಟು, ಇಷ್ಟು ಕೊಲೆ. ಒಂದು ವೇಳೆ ಸೌಜನ್ಯನ ಆ ಪ್ರಕರಣವನ್ನು ಅವತ್ತೇ ನಿಲ್ಲಿಸ್ತಿದ್ರೆ, ಆ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆ ಆಗ್ತಿದ್ರೆ ಇವತ್ತು ನಡೀತದ? 15-20 ದಿವಸದಲ್ಲಿ 50-75 ಅತ್ಯಾಚಾರ ಕೊಲೆ ಪ್ರಕರಣಗಳು, ಮಗುವನ್ನು ಅತ್ಯಾಚಾರ ಮಾಡುವಂಥ ಪರಿಸ್ಥಿತಿಗೆ ಮುಟ್ಟಿದೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಕಾನೂನನ್ನು ಒಂದು ತಯಾರು ಮಾಡಲಿಕ್ಕೆ ಆಗುದಿಲ್ಲ? ತಪ್ಪಿತಸ್ಥರಿಗೆ ಒಂದು ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಆಗುದಿಲ್ಲ? ಆವತ್ತೇ ಆ 2 ವರ್ಷದ ಹಿಂದೆ ಸೌಜನ್ಯಗೆ ಆದಾಗ ಅಂತ ಕಾನೂನು ತಂದು ಅವತ್ತೇ ಆ ಅವರನ್ನು ಒದ್ದು ಒಳಗೆ ಆಗ್ತಿದ್ರೆ ಇವತ್ತು ಇಂಥದ್ದು ನಡೀತಾ ಇದೆಯಾ? ಎಸ್ ಎಸ್, ಖಂಡಿತ ಇಲ್ಲ. ಎಸ್ ಮಹೇಶ್, ಸರ್ಕಾರ ಮಾಡ್ಬೇಕು. ಎಸ್, ನಮ್ಮ ಜೊತೆಗೆ ಇಷ್ಟೊತ್ತು ನನ್ನ ಜೊತೆಗೆ ಮಾತಾಡಿದ್ದೀರಿ, ಧನ್ಯವಾದಗಳು. ಎಸ್, ಇದು ಮಹೇಶ್ ಶೆಟ್ಟರು ಮಾತಾಡಿರುವಂಥದ್ದು. ಅವರ ಮೇಲೆ ಬಂದಿರುವಂತಹ ಆರೋಪಗಳಿಗೆಲ್ಲದಕ್ಕೆ ಅವರು ರಿಯಾಕ್ಷನ್ ಅನ್ನು ಕೊಟ್ಟರು ಅಂತ ನಾನು ಭಾವಿಸ್ತೇನೆ. ಇದು ಇವತ್ತಿನ ತಿರುಗುಬಾಣ. ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.